ಸರ್ಕಾರಿ ಶಾಲೆಗಳನ್ನು ನಡೆಸೋಕೆ ಸರ್ಕಾರಕ್ಕೆ ಆಗ್ತಾ ಇಲ್ವಾ? ಸರ್ಕಾರ ಬರ್ಬಾದ ಆಗ್ಬಿಡ್ತಾ, ದಿವಾಳಿ ಆಗ್ಬಿಡ್ತಾ, ಖಜಾನೆ ಖಾಲಿ ಆಯ್ತು ಸರ್ಕಾರದ್ದು, ಬಡ ಸರ್ಕಾರನ ಇದು. ಯಾಕೆ ಈ ಪ್ರಶ್ನೆ ಎತ್ತಾ ಇದೆ ಗೊತ್ತಾ? ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇವರಿಗೆ. ಮಾತೆತ್ತಿದ್ರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಿರಲ್ಲ, ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಸರ್ಕಾರಿ ಶಾಲೆಗಳನ್ನು ಉಳಿಸೋಕಾಗ್ತಾ ಇಲ್ಲ ಇವ್ರ ಕೈಲಿ. ಶಾಲೆಗಳ ಮೂಲ ಸೌಕರ್ಯಕ್ಕೂ ಅನುದಾನ ಸಿಗ್ತಾ ಇಲ್ವಾ? ಹಾಗಾದ್ರೆ ಇನ್ನೇನು ಮಾಡ್ತೀರಾ? ಮುಚ್ಚಾಕಿ ಸರ್ಕಾರದ ಖಜಾನೆಗೆ ಹಣದ ಕೊರತೆ ಆಯ್ತಾ ಅಂತ? ಸರ್ಕಾರಿ ಶಾಲೆಗಳ ಅಳಿವಿನಂಚಿಗೆ ಹೋಗ್ತಾ ಇದೆ. ಬಡವರು ಮಕ್ಕಳು ಓದುವಂತಹ ಶಾಲೆಗಳಿಗೆ ಅನುದಾನ ಇಲ್ಲ ಅಂದ್ರೆ ಹೆಂಗ್ರಿ, ಹೆಂಗ್ ಓದ್ಬೇಕ್ರಿ ಹಳ್ಳಿ ಮಕ್ಕಳು? ನಗರದಲ್ಲಿ ಇರುವಂತಹ ಬಡ ಮಕ್ಕಳು ಪೋಷಕರಿಗಿರುತ್ತೆ. ಈಗೇನು ಮಾಡಿದೆ ಸರ್ಕಾರ ಅಂತ ಹೇಳಿದ್ರೆ, ನೋಡಿ, ಅನುದಾನದ ಕೊರತೆ ಅಂತೆ. ಹಾಗಾಗಿ ದಾನ ದೇಣಿಗೆ ಸಂಗ್ರಹಿಸೋಕೆ ಸರ್ಕಾರ ಮುಂದಾಗಿದೆ. ಈಗ ಸ್ವತಃ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಬಂದಿದೆ. ಶಿಕ್ಷಣ ಇಲಾಖೆಯಿಂದ ಒಂದು ಭಾಗದಲ್ಲಿ ನೋಡ್ತಾ ಇದ್ದೀರಾ ಸುತ್ತೋಲೆ ಏನಿದೆ, ಏನೆಲ್ಲ ಇದೆ ಅಂತ. ಶಾಲೆಗಳ ಅಭಿವೃದ್ಧಿ ಸಮಿತಿಗಳು ದೇಣಿಗೆನ ಸಂಗ್ರಹಿಸಬೇಕಂತೆ. ಅಂದ್ರೆ ಏನರ್ಥ ರೀ ಇದು? ಸರ್ಕಾರಿ ಶಾಲೆಗಳಿದು ಎಲ್ಲಿ ಹೋಗ್ತಾ ಇದೆ ದುಡ್ಡು? ಬೇರೆದಕ್ಕೆಲ್ಲ ಬಿಡ್ರಿ, ದುಂದು ವೆಚ್ಚ ಬಿಡ್ರಿ, ಅದಕ್ಕಿದಕ್ಕೆಲ್ಲ ಕೋಟಿ ಕೋಟಿ ಖರ್ಚು ಮಾಡ್ತಿರಲ್ಲ. ಪಾಪ ಬಡ ಮಕ್ಕಳು, ಅವರ ಒಂದು ಶಿಕ್ಷಣಕ್ಕೂ ಕಲ್ಲ ಹಾಕ್ತಾ ಇದ್ದೀರಲ್ಲ ನೀವು. ಅಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಡ್ತಾ ನಿಮಗೆ, ಬರ್ಬದಾಗ್ಬಿಟ್ರ ನೀವು. ಶಾಲೆಗಳ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಂತೆ, ಹೀಗಾಗಿ ದೇಣಿಗೆ ಸಂಗ್ರಹ ಮಾಡಬೇಕಂತೆ. ಆ ದೇಣಿಗೆಯನ್ನು ಎತ್ಕೊಂಡು ಕಾಲು ಕಿತ್ತರೆ ಏನು ಮಾಡೋದು? ಅಥವಾ ಮಿಸ್ಯೂಸ್ ಮಾಡ್ಕೊಂಡ್ರೆ ಯಾರು ಹೊಣೆ? ಅಲ್ಲ, ಮಿಸ್ಯೂಸ್ ಪ್ರಶ್ನೆನ ಬರಲ್ಲ ರೀ, ದೇಣಿಗೆ ಯಾಕೆ ಎತ್ತಬೇಕ್ರಿ? ಸರ್ಕಾರ ಇಲ್ವಾ? ದೇಣಿಗೆ ಯಾಕೆ ಸರ್ಕಾರಿ ಶಾಲೆಗಳಿಗೆ? ನೋಡಿ, BJP ಸರ್ಕಾರ ಎಲ್ಲೋ ಒಂದು ಕಡೆ ಇರುವಂಥ ಹಣವನ್ನು ಹೆಂಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ವ ನಿಮಗೆ? ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ರ, ಸಾವಿರಾರು ಕೋಟಿ ಎಲ್ಲಿ ಹೋಯ್ತು? ಯಾವ್ಯಾವ ಯೋಜನೆಗಳಿಗೆ ಹೋಯ್ತು ದುಡ್ಡು? ದುಂದು ವೆಚ್ಚ ಮಾಡೋದು ಬಿಡಿ. ಆ ಮಕ್ಕಳಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸೋಕಾಗ್ತಾ ಇಲ್ವ ನಿಮ್ಮ ಯೋಗ್ಯತೆಗೆ? ಸರ್ಕಾರಿ ಶಾಲೆಗಳದು ಎಲ್ಲರೂ ಓದೋಕ್ಕಾಗಲ್ಲ. ಖಾಸಗಿ ಶಾಲೆಯಲ್ಲಿ ಸಾವಿರಾರು ಲಕ್ಷ ಕೊಟ್ಟು ಓದೋಕ್ಕಾಗಲ್ಲ. ಏನು ಮಾಡ್ಬೇಕು ನಮ್ಮ ಹಳ್ಳಿ ಜನ? ಮೂಲಭೂತ ಸೌಕರ್ಯಗಳು ಆಯಿತು, ಪಟ್ಟಿ ಹತ್ತನ್ನು ಬನ್ನಿ, ಎಲ್ಲರೂ ಬಂದುಬಿಡಿ. ಸಚಿವರು ಮುಖ್ಯಮಂತ್ರಿಗಳಾದೇ ಆಗಿ ಬೀದಿ ಬೂದಿ ಹೋಗಿ ಪಟ್ಟಿ ಹತ್ತೋಣ, ಪಟ್ಟಿ ಹತ್ತೋಣ. ನಿಮ್ಮ ಕೈಲಾದ ಸಹಾಯ ಮಾಡಿ, 1 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, ದಾನ ಮಾಡಿ.